ಇವತ್ತು ಮೆಣಸನ್ನು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ. ಇದು ಏನಕ್ಕೆ ಅಂದರೆ, ಮೊನ್ನೆ ಹರಳೂರು ಸರ್ಜಾಪುರ ಹತ್ರ, ಬೆಂಗಳೂರು ಸರ್ಜಾಪುರ ಹತ್ರ ಒಂದು ದೇವಸ್ಥಾನ ಇದೆ, ಹರಳೂರು ಬಾಲಾಜಿ ಟೆಂಪಲ್ ಅಂತ. ಸುಬ್ರಹ್ಮಣ್ಯ ಮಠ, ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಠ ಟ್ರಸ್ಟು, ಇವ್ರದ್ದು ಎಲ್ಲ ಒಂದೇ ಇದು. ಇವಾಗ ಅಹೋಬಿಲಂನಲ್ಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ ಅವರು. ಅವರು ಮದ್ರಾಸ್ ಪ್ರಿನ್ಸಿಪಲ್ಲಿ ಬಂದಿರೋದಕ್ಕೆ ನಮ್ಮಣ್ಣ ಕರೆದುಬಿಟ್ಟು ಅಯ್ಯಂಗಾರ್ ಸ್ಟೈಲಲ್ಲಿ ಸಕ್ಕರೆ ಪೊಂಗಲ್, ಅಕ್ಕಾರ ಒಡಿಸಲ್, ಮೆಳಗೋದ್ರೆ, ಎಳ್ಳೋದ್ರೆ, ವೆನ್ ಪೊಂಗಲ್, ಇದೆಲ್ಲ ನಮ್ಮ ಸ್ಟೈಲಲ್ಲಿ ತಮಿಳ್ನಾಡು ಕಡೆ ಅಯ್ಯಂಗಾರ್ ಸ್ಟೈಲಲ್ಲಿ ಹೆಂಗೆ ಮಾಡೋದಂತ ಕೇಳಿದ್ರು. ಸೊ ಅವರಿಗೆ ಹೇಳ್ಕೊಡೋಕ್ಕೆ ಕನ್ನಡದಲ್ಲಿ ನಾವು ಈ ರೆಸಿಪಿ ತೋರಿಸ್ತೀವಿ. ಈ ರೆಸಿಪಿ ಬಂದುಬಿಟ್ಟು, ಈ ರೈಸ್ ಬಂದುಬಿಟ್ಟು ಸ್ಪೆಷಲಾಗಿ ಮಾಡಿರೋದು ದೇವಸ್ಥಾನಕ್ಕೋಸ್ಕರ. ನಾವು ಪ್ರೆಷರ್ ಕುಕ್ಕರ್ ಯೂಸ್ ಮಾಡಲಿಲ್ಲ, ಇದು ಓಪನ್ ಕುಕ್ಕಿಂಗಲ್ಲಿ ಮಾಡಿಬಿಟ್ಟು ಅದು ಜಲನ ಸಪ್ರೇಟ್ ಇಟ್ಕೊಂಡಿದ್ದೀವಿ. ದೇವಸ್ಥಾನ ಹೆಂಗೆ ಮಾಡ್ತಾರೆ ಈ ಥರನೇ ಅನ್ನ ಮಾಡೋದಲ್ಲಿ, ಅದು ಮಾಡಿದ್ರೆ ಸ್ವಲ್ಪ ಪೇಟ್ನಲ್ಲಿ ಹಾಕ್ಕೊಂಡು ಬಿಸಿ ಹೋಗಂಗೆ ಇಟ್ಟಿದ್ದೀನಿ. ಈಗ ತೋರಿಸ್ತೀನಿ ಹೆಂಗೆ ಮಾಡಬೇಕಂದ್ಬಿಟ್ಟು. ಈ ಜಲನ ಬಿಸಾಕ್ಬಿಡೋದು. ಹೌದು, ಮೆಣಸನ್ನ ಮಾಡೋಕ್ಕೆ ಏನೇನು ಬೇಕಂದರೆ, ಒಂದು ಕಪ್ ರೈಸ್ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸನ್ನ ಮಾಡೋಕ್ಕೆ ಪೌಡರ್ ಮಾಡ್ಕೋಬೇಕು. ಆ ಪೌಡರ್ಗೆ ಏನೇನು ಸಾಮಾನು ಬೇಕಂದರೆ, ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಉದ್ದಿನ ಬೇಳೆ, 2 ಟೀಸ್ಪೂನ್ ಪೆಪ್ಪರು, ಒಂದೇ ಒಂದು ಚಿಲ್ಲಿ. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು, ಕೋರ್ಸಾಗಿ ರವೆ ಥರ ಮಾಡ್ಕೋಬೇಕು. ಈ ಪೌಡರ್ ಮಾಡಿ ಇಟ್ಕೊಂಡು ನಮ್ಮ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ಅನ್ನ. ಅದೊಂದು ಪೌಡರ್ ರೆಡಿ ಆಯ್ತಲ್ವಾ, ಆಮೇಲೆ ಇದು ಅನ್ನ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಮಾಡಬೇಕಂದ್ರೆ ಎಳ್ಳೆಣ್ಣೆ, ಎಳ್ಳೆಣ್ಣೆ 1 teaspoon, 1 teaspoon ಘೀ ಹಾಕ್ಬೋದು. ಆಮೇಲೆ ಗೋಡಂಬಿ ಇಲ್ಲಾಂದರೆ ಗ್ರೌಂಡ್ನಟ್, ಅದು ಒಂದು 2-3 teaspoon. ಆಮೇಲೆ ಸಾಸಿವೆ 1/4 teaspoon, ಇದು ಒಗ್ಗರಣೆಗೆ. ಎಷ್ಟು ಸಾಲ್ಟ್ ಬೇಕೋ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡೋದು, ತುಂಬ ಈಸಿ ಮಾಡೋದು. 1 teaspoon ಉದ್ದಿನ ಬೇಳೆ, 1 teaspoon ಕಡಲೆಬೇಳೆ, 2 teaspoon ಪೆಪ್ಪರ್, 1 ಮೆಣಸಿನ್ಕಾಯಿ. ಚೆನ್ನಾಗಿ ಹುರ್ಕೊಂಡು ಗೋಲ್ಡನ್ ಬ್ರೌನ್ ಥರ ಆಗಬೇಕು. ಆಮೇಲೆ ಸ್ವಲ್ಪ ಮಿಕ್ಸಿಲಿ ಹಾಕಿ ಕೋರ್ಸ್ ಪೌಡರ್ ಮಾಡ್ಕೊತೀನಿ. ಟೆಂಪಲ್ಗೋಸ್ಕರ ಇವಾಗ ಮೆಣಸನ್ನ ಮಾಡ್ತಾ ಇದ್ದೀನಲ್ವ, ಅದೇ ಥರ ದೇವ್ರದ್ದು ಏನೇನು ಅನ್ನ ಇದೆಯೋ ಎಲ್ಲನೂ ಮಾಡಿ ತೋರಿಸೋಣ ಅನ್ಕೊಂಡಿದ್ದೀನಿ. ಮೆಣಸನ್ನ ದದಿಯೋನಮ್ ಏನಂದರೆ ಕರ್ಡ್ ರೈಸ್, ಕರ್ಡ್ ರೈಸ್, ಸಕ್ಕರೆ ಪೊಂಗಲ್, ಮಿಕ್ಸಿಲಿ ಹಾಕ್ಕೊಂಡು ಸ್ವಲ್ಪ ಇದಾಗಬೇಕು, ಬಿಸಿ ಹೋಗ್ಬೇಕು. ಬಿಸಿ ಹೋದ್ಮೇಲೆ ಮಿಕ್ಸಿಲಿ ಹಾಕ್ಕೊಂಡು ಕೋರ್ಸ್ ಪೌಡರ್ ಮಾಡ್ಕೊತೀನಿ. ಪುಡಿ ಮಾಡ್ಕೊಂಡಾಯ್ತು. ಹೌದು, ಪುಡಿ ಆಯಿತು. ಅದು ಹೆಂಗೆ ಮಾಡಬೇಕಂದ್ರೆ ಚಿರೋಟಿ ರವೆ ಥರ ಸಣ್ಣದ ಥರ ಆಯ್ತಲ್ವಾ. ಇವಾಗ ಸ್ವಲ್ಪ ಗೀನು 1 teaspoon ಟಿಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಕರಿ ಲೀವ್ಸ್ ಇದ್ರೆ ಕರಿ ಲೀವ್ಸ್ ಹಾಕೋಬೋದು, ನಾನು ಹಾಕೊಂಡಿಲ್ಲ ಇವಾಗ. ಅದೇ ಥರ ಗೋಡಂಬಿ ಇಲ್ಲ, ಇದು ಏನು ಬೇಕಂದ್ರೆ ಹಾಕೊಬೋದು. ತಲೆಬೀಜ, ತಲೆಬೀಜ ಹಾಕೊಬೇಕು. ಪೌಡರ್ ಮಾಡಿಕೊಂಡಿದ್ದಲ್ವ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬೇಕು ಅಷ್ಟೇ. ಕಲ್ಸ್ಕೊತೀನಿ. ಈ ಪೌಡರ್ಗೆ ದೇವಸ್ಥಾನ ಅಂದ್ರೆ ಹಿಂಗೆ ಹಾಕಲ್ಲ, ಹಿಂಗೆ ಹಾಕಲ್ಲ. ಹೌದು, ಮನೇಲಿ ಅಂದ್ರೆ ಹಿಂಗೆ ಹಾಕ್ಬೋದು, ದೇವಸ್ಥಾನ ಹಾಕಲ್ಲ, ಅದಕ್ಕೇನು ಹಾಕಿಲ್ಲ. ಮನೆಗೆ ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಗೆ ಹಾಕ್ಬೋದು, ಒಂದೊಂದು ಬಾಸಣೆ ಚೆನ್ನಾಗಿರ್ತದೆ. ಸ್ವಲ್ಪ ಹಿಂಗೆ ಹಾಕ್ಬೋದು ಮನೆ ಅಂದ್ರೆ. ಸೊ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಉಪ್ಪು ಎಷ್ಟು ಬೇಕೋ ಅದು ಹಾಕಬೇಕು. ಇವಾಗ ಹಂಗೆ ಕಲ್ಸ್ಕೊತೀನಿ. ಅದಾಯ್ತು, ಪೆಪ್ಪರ್ ಅನ್ನ, ಮೆಣಸನ್ನ ಅಲ್ವಾ, ಪೆಪ್ಪರ್ ಅಲ್ವಾ. ಆಯ್ತು, ಅನ್ನ ಆಯ್ತು, ಮೆಣಸನ್ನ ತುಂಬ ಸಿಂಪಲ್ ಮಾಡೋದು. ಇದು ದೇವ್ರಿಗೆ ಪ್ರಸಾದ ಮಾಡ್ಬೋದು. ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ಸ್ ಜಯಶ್ರೀ.